subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕುಚ್ಚಲಕ್ಕಿ ಸಿಗುತ್ತಲ್ಲ ಕೆಂಪುದು, ಅದರದ್ದು ಉಂಡಿ ಅಥವಾ ಉಂಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನು ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ. ಹಾಗೆ ಇದರ ಇಲ್ಲಿ ಕೂಡ ಸರ್ವ್ ಮಾಡಿರೋದು ತೋರಿಸ್ತಾ ಇದ್ದೀನಿ, ಕಂಪ್ಲೀಟ್ ಆಗಿರೋದು. ಈಗ ನೋಡಿ ಏನೆಲ್ಲ ಬೇಕು ಅಂತ ನೋಡೋಣ. ಇದು ಸಾಸಿವೆ ಸೀಸನಿಂಗ್ದು, ಮೆಂತ್ಯ, ಕೆಂಪು ಮೆಣಸಿನ್ಕಾಯಿ ಪೀಸಸ್ಸು, ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಅಕ್ಕಿ ಮತ್ತು ಉಪ್ಪು. ತುಂಬ ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹದ್ದು ಇದು ಪುಂಡಿ ನೋಡಿ. ಇದನ್ನು 8 ಗಂಟೆ ನೆನೆಸಬೇಕು ತೊಳೆದುಬಿಟ್ಟು. ನೆನೆದಾಗ ಉಗುರಿಂದ ಮುಟ್ಟಿದಾಗ ಅಕ್ಕಿ ತುಂಡಾಗಬೇಕು, ಅಷ್ಟರ ಮಟ್ಟಿಗೆ ನೆನೀಬೇಕು. ಈಗ ಅದನ್ನು ನೀರೆಲ್ಲ ಬಸಿದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಡಿ. ಹಾಗೆ ಅದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳದೇ ಇದ್ದರೆ ರುಚಿ ಬರೋದಿಲ್ಲ. ಇವಾಗ ನೀರು ಮಾತ್ರ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪ ಹಾಕ್ಕೊಂಡು, ಇದಕ್ಕೆ ಹೆಚ್ಚು ನೀರು ತಗೊಳ್ಳೋದಿಲ್ಲ. ಹಾಕ್ಕೊಂಡು ಇದನ್ನು ಸಾಧಾರಣ ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ 2 ಟೇಬಲ್ ಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಪ್ಯಾನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಇವಾಗ ಚಟಪಟ ಅನ್ನಕ್ಕೆ ಶುರು ಆಗ್ತಾ ಇದೆ ಅಲ್ವಾ. ಹಾಗೆ ಅದಕ್ಕೆ ಇವಾಗ 1 ಟೀಸ್ಪೂನು ಉದ್ದಿನ ಬೇಳೆ ಹಾಕಿ, 2 ನೋಡಿ ಇದು ಚಟಪಟ ಅಂತ ಇದೆ, ಅದು ಹುರಿತಾ ಇದೆ. ಈಗ ಅದಕ್ಕೆ ಒಂದು 1/6 ಟೀಸ್ಪೂನು ಒಂದು 25-30 ಕಾಳು ಮೆಂತ್ಯ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಈ ಕೆಂಪು ಅಕ್ಕಿ ಇದೆ ಅಲ್ಲ, ಕುಚಲಕ್ಕಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ತೌಡು ಇದರಲ್ಲೇ ಉಳಿಯೋದ್ರಿಂದ ಇದು ಬ್ಲಡ್ ಶುಗರ್ ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ ಮೆಣಸಿನಕಾಯಿ ಇದೆಯಲ್ಲ, ಬ್ಯಾಡಗಿ ಮೆಣಸಿನಕಾಯಿ, ಅದನ್ನು ಪೀಸಸ್ ಮಾಡಿ ಹಾಕಿದ್ದೀನಿ, ಅದು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದು ಬೋನ್ನ ಹೆಲ್ದಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ವೆಯ್ಟ್ ಲಾಸಿಗೆ ಕೂಡ ವೆಯ್ಟ್ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ ಹಿಟ್ಟು ತೋರಿಸಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅರ್ಧ ಹಿಟ್ಟನ್ನ ಮಾತ್ರ ಯೂಸ್ ಮಾಡಿದ್ದೀನಿ, ಇಲ್ಲಿ ಎಲ್ಲ ಹಿಟ್ಟನ್ನ ಯೂಸ್ ಮಾಡಲಿಲ್ಲ. ಅರ್ಧ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಪುಂಡಿ ಮಾಡಿದ್ದೀನಿ. ಈಗ ನೋಡಿ ಒಗ್ಗರಣೆ ಆಗಿದೆ ಅಲ್ವಾ, ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತಿಳು ಮಾಡಬೇಡಿ. ಬಿಳಿ ಅಕ್ಕಿ ಇರುತ್ತಲ್ಲ, ಬೆಳ್ತಿಗೆ ಅಕ್ಕಿಗೆ ಹಿಡಿಸುವಷ್ಟು ನೀರು ಇದಕ್ಕೆ ಹಿಡಿಸೋದಿಲ್ಲ, ನೀವು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಅದು ಗಟ್ಟಿಯಾಗಿ ಬರಬೇಕು. ಅಷ್ಟೊತ್ತು ತನಕ ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಬೋದು ಇದನ್ನು ನೋಡಿ. ಇವಾಗ ಗಟ್ಟಿ ಆಗ್ತಾ ಬಂತು, ಅದರ ಕಲರ್ ಚೇಂಜ್ ಆಗಬೇಕು. ಮತ್ತು ಅದು ಪ್ಯಾನ್ ಬಿಡಬೇಕು, ಹಿಟ್ಟನ್ನ ನಾವು ಇದು ಸ್ಟೀರ್ ಮಾಡ್ತಾ ಇರಬೇಕಾದ್ರೆ, ಕೈ ಆಡಿಸ್ತಾ ಇರಬೇಕಾದ್ರೆ ಹಿಟ್ಟು ಪ್ಯಾನ್ ಬಿಟ್ಟು ಬರಬೇಕು. ಅಂದರೆ ಹಿಟ್ಟು ಕುಕ್ಕಾಗಿದೆ ಅಂತ ಅರ್ಥ ನೋಡಿ. ಇವಾಗ ಥಿಕ್ಕನ್ ಆಯಿತು. ಈಗ ಅದರಲ್ಲಿ ನಿಮಗೆ ಎಷ್ಟು ದೊಡ್ಡದು ಪುಂಡಿ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟಕ್ಕೆ ಕೈನ ಒದ್ದೆ ನೀರಲ್ಲಿ ಅದ್ದುಬಿಟ್ಟು ಪುಂಡಿ ಮಾಡಿ, ಮತ್ತು ಅದನ್ನು ಮಧ್ಯದಲ್ಲಿ ಒಂದು ಅದಕ್ಕೆ ಒಂದು ಡೆಂಟ್ ಮಾಡಿ. ಡೆಂಟ್ ಅಂದರೆ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿ. ಕೆಳಗೆ ತನಕ ಬರಬಾರ್ದು ಅದು, ಜಸ್ಟ್ ಅರ್ಧ ರೀಚ್ ಆದರೆ ಸಾಕು ಬರಳಿಂದ ಮಾಡಿದಾಗ. ಅದನ್ನು ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಇಡ್ಲಿ ಸ್ಟೀಮರು ಬಿಸಿಯಾಗಿದೆ, ಇಡ್ಲಿ ಸ್ಟೀಮರಲ್ಲಿ ಇಡಿ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 15-20 ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ. ಈ ಅಕ್ಕಿ ಏನಪ್ಪ ಅಂತಂದರೆ ಸ್ಕಿನ್ ಫ್ರೆಂಡ್ಲಿ. ಇದು ಹಾರ್ಟ್ ಡಿಸೀಸನ್ನು ಕಡಿಮೆ ಮಾಡೋಕ್ಕೆ ಆಗದೇ ಇರೋ ಹಾಗೆ ಅಥವಾ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಇದು ಅಸ್ತಮಾ ಡಿಸೀಸ್ನ ಕ್ಯೂರ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಅಕ್ಕಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಈಗ ನೋಡಿ ಚೆಕ್ ಮಾಡಿ ಕುಕ್ ಆಗಿದೆಯಾ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ ರೀ, ತುಂಬ ಸಾಫ್ಟಾಗುತ್ತೆ, ಪರಿಮಳಯುಕ್ತ ಆಗುತ್ತೆ. ಬಿಳಿ ಅಕ್ಕಿಗಿಂತ ಇದು ಹೆಲ್ತಿಗೆ ಒಳ್ಳೇದಾಗಿದ್ದರಿಂದ ಇದ್ರ ಪುಂಡಿ ಮಾಡಿ ತಿನ್ನೋದು ವಾರಕ್ಕೊಂದ್ಸತಿನಾದರೂ ತಿನ್ನೋದು ಒಳ್ಳೆಯದು ನೋಡಿ. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಕಲರ್ ಮಾತ್ರ ಸ್ವಲ್ಪ ಡಲ್ ಇರುತ್ತೆ, ಯಾಕಂದರೆ ಅದಕ್ಕೆ ಪಾಲಿಷ್ ಕಮ್ಮಿ ಅಲ್ವಾ, ತೌಡ್ ಅದರಲ್ಲೇ ಇರುತ್ತಾಗಿದ್ದರಿಂದ ಇಟ್ಸ್ ವೆರಿ ಹೆಲ್ದಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.